ಮಕ್ಕಳ ಹಸುಗೂಸಿನೊಂದಿಗೆ ನೆರೆ ಸಂತ್ರಸ್ತೆ ಒಬ್ಬರು ಪರದಾಟವನ್ನು ಅನುಭವಿಸ್ತಾ ಇದ್ದಾರೆ. ಉದಗಟ್ಟಿ ಕ್ರಾಸ್ ಬಳಿ ಖಾಸಗಿ ಶಾಲಾ ಆವರಣ ಇದೆ. ಬೆಳಗಾವಿ ಜಿಲ್ಲೆ ಗೋಕಾಕ್ ತಾಲೂಕಿನ ಉದಗಟ್ಟಿ ಕ್ರಾಸ್ನಲ್ಲಿ ಕಳೆದ ಪ್ರವಾಹದಲ್ಲಿ ಕಾಳಜಿ ಕೇಂದ್ರದಲ್ಲಿಯೇ ಅಂದ್ರೆ ಇವರಿಗೆ ಗಂಜಿ ಕೇಂದ್ರದಲ್ಲಿ ಇವರಿಗೆ ಹೆರಿಗೆ ಆಗಿತ್ತಂತೆ. ಈ ಬಾರಿ ನೋಡಿ 11 ತಿಂಗಳು ಮಗುವಿಗೆ ಮತ್ತೆ ನೆರೆ ಬಂದಿದೆ. ಆಕೆ ಪರದಾಟವನ್ನು ಅನುಭವಿಸ್ತಾ ಇದ್ದಾರೆ. ಎಸ್ ಗೋಕಾಕ್ನಲ್ಲಿ ನೆರೆ ಸಂತ್ರಸ್ತರ ಕಣ್ಣೀರನ್ನ ಹೇಳತಿರದು ಖಾಸಗಿ ಶಾಲೆಯ ಆವರಣವೇ ಇವರಿಗೆ ಸದ್ಯಕ್ಕೆ ಆಸರೆ. ಮನೆ ಮಲ್ಕೊಳ್ಳಕ್ಕೆ ಎಲ್ಲವೂ ಕೂಡ ಇನ್ನು 11 ತಿಂಗಳ ಹಸುಗೂಸಿನೊಂದಿಗೆ ನೆರೆ ಸಂತ್ರಸ್ತೆಯವರು ಒಬ್ಬರು ಪರದಾಟವನ್ನು ಅನುಭವಿಸ್ತಾ ಇದ್ದಾರೆ. ವಿಧಿ ನೋಡಿ, ಕಳೆದ ಬಾರಿ ಕೂಡ ನೆರೆ ಆದಾಗ ಅಂದ್ರೆ ಕಳೆದ ಪ್ರವಾಹದಲ್ಲಿ ಕಾಳಜಿ ಕೇಂದ್ರದಲ್ಲಿಯೇ ಈಕೆಗೆ ಹೆರಿಗೆ ಆಗಿತ್ತು. ಅದು ಕಳೆದು ಈಗ ಮಗುವಿಗೆ 11 ತಿಂಗಳು. ಈಗ ಮತ್ತೆ ನೆರೆ ಶುರುವಾಗಿದೆ, ಪ್ರವಾಹ ಜಾಸ್ತಿ ಆಗಿದೆ. ಪರಿಣಾಮ ಖಾಸಗಿ ಶಾಲೆಯಲ್ಲಿ ಇವರು ಜೀವನವನ್ನ ನಡೆಸ್ತಾ ಇದ್ದಾರೆ. 11 ತಿಂಗಳು ಈಗ ಮಗುವಿಗೆ. ಸೊ ಮಗುವನ್ನ ಇಟ್ಕೊಂಡು ಆಕೆ ಒಂದು ಕಷ್ಟವನ್ನ ಪಡಬಾರದ ಕಷ್ಟವನ್ನ ಅನುಭವಿಸ್ತಾ ಇದ್ದಾರೆ. ಗಂಜಿ ಕೇಂದ್ರದಲ್ಲಿ ಅಂದ್ರೆ ಆ ಒಂದು ಗೋಕಾಕ್ ಖಾಸಗಿ ಶಾಲೆ ಏನಿದೆ ಅಲ್ಲಿ ಅಲ್ಲಿನ ಆವರಣದಲ್ಲಿ ತುಂಬಾ ಕುಟುಂಬಗಳಿದೆ. ಅವ್ರು ಒಬ್ಬರೇ ಅಲ್ಲ, ತುಂಬಾ ಕುಟುಂಬಗಳಿದೆ. ಅದರಲ್ಲಿ ಇನ್ನೂ ತುಂಬಾ ಮನ ಕಲಕುವಂತಹ ಘಟನೆ ಅಂದ್ರೆ ಕಳೆದ ವರ್ಷ ನೆರೆ ಆದಾಗ ಆ ಹೆಣ್ಣುಮಗಳು ಇಷ್ಟೊಂದು ಕೈಯನ್ನು ಗಮನಿಸ್ತಾ ಇದ್ರಿ, ಆ ಮಹಿಳೆಗೆ ಹೆರಿಗೆ ಆಗುತ್ತೆ ಅದೇ ಕಾಳಜಿ ಕೇಂದ್ರದಲ್ಲಿ. ಈ ಬಾರಿ ಮತ್ತೆ ಪ್ರವಾಹ ಬಂದಿದೆ, ಅದೇ ಪರಿಸ್ಥಿತಿ. ಮನೆ ಮಠ ಎಲ್ಲ ಮುಳುಗೋಗಿದೆ, ತಿನ್ಲಿಕ್ಕೂ ಕೂಡ ಆಗದಂತಹ ಪರಿಸ್ಥಿತಿ. ಮಲ್ಗೋಕ್ಕೂ ಕೂಡ ಮನೆ ಇಲ್ಲ. ಇಂತಹ ಸ್ಥಿತಿ ಇದ್ದಾಗ ಅಂಗನವಾಡಿ ಹತ್ರ ಬಂದಿದ್ದಾರೆ. ಈಗ ಆ ಮಗುವಿಗೆ 11 ತಿಂಗಳು, ಮತ್ತೆ ನೆರೆಯಲ್ಲೇ ಸಂತ್ರಸ್ತ ಒಂದು ಪರದಾಟ ಅನುಭವಿಸ್ತಾ ಇದ್ದಾರೆ.